ಬಿಗ್ ಬಾಸ್ ನಾನು ತುಂಬ ನೋಡ್ತೀನಿ, ನಮ್ಮ ಅಮ್ಮ ಬೈತಾನೆ ಇರ್ತಾರೆ ಆದರೂ ನಾನು ನೋಡ್ತಾನೆ ಇರ್ತೀನಿ. ನನಗೆ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಸುದೀಪ್ ಸರ್ ಅಂದರೆ ನನಗೆ ತುಂಬ ನೋಡ್ತಾನೆ ಇರ್ತೀನಿ ಬಿಗ್ ಸುದೀಪ್ ಸರನ್ನು. ಸುದೀಪ್ ಸರ್ ನನ್ನ ದೊಡ್ಡ ಫ್ಯಾನ್ ಸುದೀಪ್ ಸರ್ಗೆ. ಅವ್ರದ್ದು ಕಾಸ್ಟ್ಯೂಮ್ಸ್ ಇಷ್ಟ ನನಗೆ, ನನ್ನ ಅವ್ರು ನೋಡಿದ್ರೇ ಒಂಥರ ಆಗೋಗುತ್ತೆ. ಆಮೇಲೆ ಯಮುನಾ ಹೋಗ್ಬಾರ್ದಾಗಿತ್ತು ಪಾಪ, ಅವರು ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು, ಕ್ಯಾಪ್ಟನಾಗೂ ಇದು ಮಾಡಿದ್ರು. ಅವ್ರು ಯಮುನಾ ಅವ್ರು ಹೋಗ್ಬೇಕಾಗಿತ್ತು, ಜಗದೀಶ್ ಅವ್ರು ಹೋಗ್ಬೇಕಾಗಿತ್ತು, ಬಟ್ ಅದು ಏನಾಯ್ತು ಗೊತ್ತಿಲ್ಲ, ಯಮುನಾ ಅವ್ರು ಹೋಗ್ಬಾರ್ದಾಯಿತ್ತು. ಈ ಸಲ ಹಂಸಾ ಕ್ಯಾಪ್ಟನ್ ಆಗಿರೋದಕ್ಕೆ ತುಂಬ ಇಷ್ಟ ಆಯಿತು ನನಗೆ, ತುಂಬ ಇದಾಯಿತು. ಬಟ್ ಮೋಕ್ಷಿತಾ ಅವರು ಸ್ವರ್ಗದಲ್ಲಿ ಇರಬೇಕಾಗಿತ್ತು, ನರ್ಕದಲ್ಲಿದ್ದಾರೆ, ಆದರೂ ನನಗೆ ಏನಾಗಲ್ಲ, ಚೆನ್ನಾಗಿ ಆಡಲಿ ಅಷ್ಟೆ. ಓಕೆ, ತುಂಬ ಚೆನ್ನಾಗಿ ಯಾರು ಆಡ್ತಾ ಇದ್ದಾರೆ ಬಿಗ್ ಬಾಸ್? ಭವ್ಯ ಗೌಡ, ಮೋಕ್ಷಿತಾ, ರಂಜಿತ್, ತ್ರಿವಿಕ್ರಮ್. ಎಸ್, ಈಗ ಸುದೀಪ್ ಸರ್ ತುಂಬಾ ಬಿಗ್ ಫ್ಯಾನ್ ಅಂತ ಹೇಳಿದ್ರೆ, ಸೀಸನ್ 10 ಅಲ್ಲೂ ಬಂದ್ರು, ಅವರಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಅಲ್ಲಿ ಬರ್ತಾ ಇದೆ, ಚಪ್ಪಲಿ ಕೂಡ ಹಾಕೋತಾರೆ, ಯಾಕೆ ಅಂತ ನಿಮಗೆ ಗೊತ್ತಾ? ಡಿಫ್ರೆನ್ಸ್ ಸೀಸನ್ಸ್ ತಕ್ಕಂಗೆ ಡಿಫ್ರೆನ್ಸ್ ಆಗಿ ಚೇಂಜ್ ಮಾಡ್ಬೋದು ಅಂತ, ಸೀಸನ್ ತಕ್ಕಾಗಿ ಡ್ರೆಸ್ ಹಾಕ್ಬೋದು ಅಂತ. ಸೀಸನ್ 10 ಅಲ್ಲಿ ಟ್ರೆಡಿಷನಲ್ ಮಾಡ್ರನ್ನು, ಸೀಸನ್ 11 ಅಲ್ಲಿ ಟ್ರೆಡಿಷನಲ್ ಆಗಿ. ಇವಾಗ ಲಾಸ್ಟ್ ಟೈಮ್ ಬೇರೆ ಡಿಸ್ಕಷನ್ ಆಗಿತ್ತು ಸುದೀಪ್ ಸರ್ ಇರ್ತಾರಾ ಇಲ್ವಾ ಅನ್ನೋದೊಂದು, ಅವಾಗಂತೂ ನಾನು ಎಲ್ಲರ ಹತ್ರ ಹೇಳ್ಬಿಟ್ಟು ನಮ್ಮ ಅತ್ತೆಗಂತೂ ತಲೆ ತಿನ್ಬಿಡ್ತೀನಿ, ಬಿಗ್ ಬಾಸ್ ಸುದೀಪ್ ಸರ್ ಬರ್ತಾರಾ ಬರಲ್ವಾ, ಬರ್ತಾರಾ ಬರಲ್ವಾ ಅಂತ. ನಾನಂತೂ ಎಕ್ಸಾಮಿಗೆ ನೋಡ್ಕೊಂಡಿರ್, ಹೋದ ಸೀಸನಲ್ಲಿ ಎಕ್ಸಾಮ್ ಇತ್ತು ನನಗೆ, 7th ಎಕ್ಸಾಮು, ಬಟ್ ನಾನು ಅದನ್ನು ನೋಡಿ ಬಿಗ್ ಬಾಸ್ 10 ಅಲ್ಲಿ ಕಾರ್ತಿಕ್ ದೊಡ್ಡ ಫ್ಯಾನ್ ನಾನು, ಕಾರ್ತಿಕಿಗೆ ಅವ್ರು ಗೆಲ್ಲಬೇಕು ಅಂತಂದ್ರೆ ನನಗೆ ಎಷ್ಟು ಖುಷಿ ಇತ್ತು. ಅವ್ರು ಗೆದ್ದಾಗಂತೂ ನನಗೆ ಎಕ್ಸಾಮಿಗೆ ಓದ್ಕೊಂಡ್ಲೇ ಇಲ್ಲ, ಹಂಗೆ ನೋಡಿದ್ದೀನಿ ಗ್ರ್ಯಾಂಡ್ ಫಿನಾಲೆನ. ತುಂಬಾ ಖುಷಿ ಆಯ್ತು, ಸಡನ್ ಆಗಿ ಬೇರೆ ನೋಡ್ಬಿಟ್ನಲ್ಲ, ತುಂಬಾ ಖುಷಿ ಆಯ್ತು. ಅದು ಟ್ರೆಡಿಷನಲ್ ಮಾಡ್ರನ್ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ನೋಡ್ಬಿಟ್ನಲ್ಲ, ಕುರ್ತಾ ಹಾಕೊಂಡು, ತುಂಬಾ ಖುಷಿ ಆಯ್ತು ಸುದೀಪ್ ಸರ್. ಸುದೀಪ್ ಸರ್ ಒಂದ್ಸಲಿ ನೋಡ್ಬಿಟ್ರೆ ಅದೇ ನನ್ನ ಲೈಫ್ ಗೋಲು ಅಂತ ಅನ್ಸೋದು, ತುಂಬಾ ಇಷ್ಟ ಸುದೀಪ್ ಸರ್ ಅಂದ್ರೆ ನನಗೆ. ಥ್ಯಾಂಕ್ ಯು.